This is Computer Tech World. Computer Tech World. Computer Tech World. ಪ್ರಿಯ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲು. Subscribe to this channel. Icon mele click mati. Palma papa dalla lingua ike mati coli. Kige mati tale matra, navu matu maella viti yoga dando nive moda lo pape tu colla ma futu. Tanya mata dalu, tanya mata dalu, tanya mata dalu. Hi friends, welcome to Computer Tech World YouTube channel. ನಾನು ಸಾಗರ್. ಹೇಗಿದ್ದೀರಿ ಎಲ್ಲ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆ NVDA ವೋಕಲೈಸರ್ ಆಟೋ ಲ್ಯಾಂಗ್ವೇಜ್ ಸ್ವಿಚರ್ ಅಂತ ಹೇಳಿ. ಸೊ ಇಷ್ಟು ಹೇಳ್ತಿದ್ದಂಗೆ ನಿಮಗೆ ಐಡಿಯಾ ಬಂದಿರುತ್ತೆ. ಸೊ ಇವತ್ತಿನ ಸಂಚಿಕೆ ಯಾವ ರೀತಿ ಇರಬಹುದು ಅಂತ. ಇದ್ರ ಬಗ್ಗೆ ಹೆಚ್ಚೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೂ ಹೇಳೋದಾದರೆ, ಈಗ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ನಾವು ಆಂಡ್ರಾಯ್ಡ್ ಫೋನಿಗೆ ಆಟೋ TTS ನ ಯಾವ ರೀತಿ ಬಳಸ್ತಾ ಇದೀವೋ ಇದು ಅದೇ ಥರನೇ. ಓಕೆ, ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ ಸ್ನೇಹಿತರೆ. ಸೊ ಏನಪ್ಪ ಅಂತಂದರೆ, ಈ NVDA ಆಟೋ ಲ್ಯಾಂಗ್ವೇಜ್ ಸ್ವಿಚ್ಚರಲ್ಲಿ ನಮಗೆ ಈ ಸ್ಪೀಕ್ ಆಗಲಿ ಅಥವಾ IBM DTS ಅಥವಾ ನಾವೇನು ಎಲಿಕನ್ಸ್ ಅಂತ ಕರಿತೀವಿ ಅದು ಸಪೋರ್ಟ್ ಮಾಡೋದಿಲ್ಲ. ಓಕೆ, ಕೇವಲ NVDA ವೋಕಲೈಸರಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಇದೆಯೋ ಮತ್ತು ಯಾವ ವಾಯ್ಸ್ ಇದೆಯೋ ಅದಷ್ಟೇ ಸಪೋರ್ಟ್ ಮಾಡುತ್ತೆ. ಉದಾಹರಣೆಗೆ, ನಿಮಗೆಲ್ಲ ಗೊತ್ತೇ ಇದೆ, ಕನ್ನಡಕ್ಕೆ ಒಂದು ವಾಯ್ಸು, ಇಂಗ್ಲೀಷ್ಗೆ ಒಂದು ವಾಯ್ಸು, ಹಿಂದಿಗೆ ಒಂದು ವಾಯ್ಸು, ಇದೇ ಥರ ನಾವು ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಬೇರೆ ಬೇರೆ ವಾಯ್ಸ್ನ ಸೆಟ್ ಮಾಡ್ಕೋಬಹುದು. ಸೊ ಸ್ನೇಹಿತರೆ, ಈ ಒಂದು ಸಾಫ್ಟ್ವೇರ್ನ ನಾನು ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಬೇಕಾದವರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಟೆಲಿಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಅಲ್ಲಿ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಅಂದರೆ COMPUTER TECH WORLD ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗ್ರೂಪ್ ನಿಮಗೆ ಸಿಗುತ್ತೆ. ಸೊ ಇದು ಪಬ್ಲಿಕ್ ಗ್ರೂಪ್ ಆಗಿರೋದ್ರಿಂದ ಬೇಗ ಸಿಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಈ ಒಂದು ಸಾಫ್ಟ್ವೇರ್ನ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಹಾಗೆ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ. ಸೊ ಯಾರಿಗೆಲ್ಲ ನಮ್ಮ ಗ್ರೂಪಿಗೆ ಸೇರಬೇಕಂತ ಆಸಕ್ತಿ ಇದೆಯೋ, ಸೊ ಅವರಿಗೆಲ್ಲ ಇಲ್ಲಿ ನಂಬರ್ ಹೇಳಿರ್ತೀನಿ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮ್ಮ ಏನೇ ಪ್ರಶ್ನೆ ಇದ್ದರೂ ಕೂಡ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ, ಸಾಫ್ಟ್ವೇರಿಂದ ಹಾರ್ಡ್ವೇರ್ವರೆಗೂ ನಿಮ್ಮ ಪ್ರಶ್ನೆಯನ್ನು ಕೇಳಿ ನೀವು ಉತ್ತರ ಪಡ್ಕೋಬೋದು. ಸೊ ನನ್ನ ನಂಬರ್ ಈ ರೀತಿ ಇದೆ, 9844109534. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 9844109534. ಓಕೆ, ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಫ್ರೆಂಡ್ಸ್, ಇವಾಗ ಈ NVDA ಆಟೋ ಲ್ಯಾಂಗ್ವೇಜ್ ಅಥವಾ ಆಟೋ ವೋಕಲೈಸರ್ ಲ್ಯಾಂಗ್ವೇಜ್ ಸ್ವಿಚರ್, ಸೊ ಇದಕ್ಕೋಸ್ಕರ ಈಗ ಏನೇನು ಬೇಕಪ್ಪ ಅಂತಂದರೆ, ಮೊದಲನೇದಾಗಿ NVDA ಲೇಟೆಸ್ಟ್ ವರ್ಷನ್ ಅಂದರೆ 21.2 ಇದೆ ಇವಾಗ. ಸೊ ಅದನ್ನು ಜೊತೆಗೆ NVDA ವೋಕಲೈಸರ್ ಡ್ರೈವರ್, ಹಾಗೆ ಇನ್ನೊಂದಿದೆ ಆಲ್ ವಾಯ್ಸಸ್ ಕಾಂಪ್ಯಾಕ್ಟ್ ಇಂಡಿಯನ್ ವಾಯ್ಸಸ್ಗಳು ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಇದಿಷ್ಟಿದ್ರೆ ಸಾಕು. ಓಕೆ, ಸೊ ಇವಾಗ ಒಂದೊಂದಾಗಿ ನಾನು ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಹೇಗೆ ಕನ್ಫಿಗರ್ ಮಾಡಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಇವಾಗ ನಾನು ಮೊದಲನೇದಾಗಿ ದಿಸ್ PC ಹೋಗ್ತಾ ಇದ್ದೀನಿ. ಸೊ ದಿಸ್ PC ಅಲ್ಲಿ ನಾನು ಡೌನ್ಲೋಡ್ಸ್ ಅನ್ನ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. This PC window, item D, item D, documents D, downloads row 4, column 1, 4 of 12. So, okay, download ಸಿಕ್ತು, ನಾನು ಇವಾಗ ಡೌನ್ಲೋಡ್ ಓಪನ್ ಮಾಡಿದ್ದೀನಿ. ಸೊ ಇವಾಗ ನಾನು ವಿ ಪ್ರೆಸ್ ಮಾಡ್ತೀನಿ, ವೋಕಲೈಸರ್ ಡ್ರೈವರ್ ಸಿಗುತ್ತೆ ನೋಡಿ, 21.1. ಸೊ ಇವಾಗಿನ ಲೇಟೆಸ್ಟ್ ವರ್ಷನ್. B, earlier this year grouping expanded, vocalizer line expressive 2-line driver dash 2021.05.317 of 8. Okay, ನನಗೆ NVDA ವೋಕಲೈಸರ್ ಡ್ರೈವರ್ ಸಿಕ್ಕಿದೆ, 21.1 ಇದೆ. ಸೊ ನಾನು ಇವಾಗ ಇದ್ರ ಮೇಲೆ ಎಂಟ್ರಿ ಕೊಡ್ತೀನಿ. ಇದು NVDA ಆ್ಯಡ್ ಆನ್. ಸೊ ನಾವು
ಆಲ್ ಇಂಡಿಯನ್ ಕಾಂಪ್ಯಾಕ್ ವಾಯ್ಸಸ್ ನ ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ಈ ಒಂದು ಡ್ರೈವರ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಎಂಟ್ರಿ ಕೊಟ್ಟು ಇದನ್ನ ಸೆಟಪ್ ಸ್ಟಾರ್ಟ್ ಮಾಡ್ತೀನಿ. Add-on installation dialog. Are you sure you want to install this add-on? Only install add-ons from trusted sources. Add-on colon. Vocalizer Expressive 2.2 driver 2021.05.31. About add-on. Button alt plus a. Okay, ಇವಾಗ ನಾನು ಮುಂದೆ ಟ್ಯಾಬ್ ಮಾಡ್ತೀನಿ. Yes, button alt plus y. So yes ಮೇಲೆ space ಕೊಡ್ತೀನಿ. Space, press it. Install, restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes, button alt plus y. Okay, friends, ಇವಾಗ ವೋಕಲೈಸರ್ ಆಡ್-ಆನ್ ಇನ್ಸ್ಟಾಲ್ ಆಯಿತು. ಸೊ ನಾವಿವಾಗ ಎಸ್ ಕೊಟ್ಟು ಇದನ್ನ ಎನ್ವಿಡಿಯನ್ನ ರಿಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಎಸ್ ಮೇಲೆ ಎಂಟ್ರಿ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಎನ್ವಿಡಿಎ ರಿಸ್ಟಾರ್ಟ್ ಆಯ್ತು. ಸೊ ಮತ್ತೆ ನಾನು ಇವಾಗ ವಿ ಪ್ರೆಸ್ ಮಾಡ್ತೀನಿ. We, a long time ago, grouping expanded, vocalizer expressive dash 2.2.206 dash chi dash all dot voices dot india dash compact dash innovative 8. Okay, friends, ivaga NVDA add-on install aayitu. Next, ivaga illi vocalizer all compact voice anta ide. So, idenu ondu file ideyala, ondu software ideyala. So, idu NVDA ku barutte, JAWS ku kuda barutte. Adre ond enappa andre, nan agale helidange, vocalizer auto ಲ್ಯಾಂಗ್ವೇಜ್ ಸ್ವಿಚರ್ ಏನಿದೆಯಲ್ಲ, ಇದು ಕೇವಲ ಎನ್ ವಿ ಡಿ ಎಗೆ ಮಾತ್ರ ಸಪೋರ್ಟ್ ಮಾಡುತ್ತೆ, ಜಾಸ್ಗೆ ಸಪೋರ್ಟ್ ಮಾಡೋದಿಲ್ಲ. ನೀವು ಬೇಕಿದ್ರೆ ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಮ್ಯಾನ್ಯುವಲ್ ಆಗಿ ಇದನ್ನ ವಾಯ್ಸ್ಗಳನ್ನ ಬದಲಾಯಿಸ್ಕೊಂಡು ಯೂಸ್ ಮಾಡಬೇಕಾಗತ್ತೆ ಜಾಸಲ್ಲಿ. ಸೊ ಎನ್ ವಿ ಡಿ ಅಲ್ಲಿ ಆ ರೀತಿ ಏನು ಅವಶ್ಯಕತೆ ಇಲ್ಲ. ಸೊ ನಾನು ಇವಾಗ ಈ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಸೊ ಎಂಟರ್ ಕೊಡೋದ್ರ ಮೂಲಕ Windows installer Vocalizer Expressive 2.2 India Compact. Welcome to the Vocalizer Expressive 2.2 India Compact Setup Wizard. The Setup Wizard will install Vocalizer Expressive 2.2 India Compact on your computer. Choose Next to continue or choose Cancel to exit the Setup Wizard. Next button Alt plus N. Okay, next mele focus ide, nan ivaga space kodta idini. Space Vocalizer Expressive 2.2 India Compact N-User License Agreement. I accept the terms in the license agreement. Checkbox not checked Alt plus A. ಸೊ ಲೈಸೆನ್ಸ್ ಅಗ್ರಿಮೆಂಟ್ ಬಂದಿದೆ. ಸೊ ಲೈಸೆನ್ಸ್ ಅಗ್ರಿಮೆಂಟ್ ನ ಅಗ್ರಿ ಮಾಡ್ಕೊಳ್ಳೋದಕ್ಕೆ ಆಲ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದೀನಿ. ಸೊ ಮುಂದೆ ಟ್ಯಾಬ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಕೊಡೋಣ. ಓಕೆ, ನೆಕ್ಸ್ಟ್ ಮೇಲೆ ಸ್ಪೇಸ್ ಕೊಡ್ತಾ ಇದೀನಿ. ಸ್ಪಿಟ್ ವೋಕಲೈಸರ್ ಎಕ್ಸ್ಪ್ರೆಸಿವ್ 2.2 ಇಂಡಿಯಾ ಕಾಂಪ್ಯಾಕ್ಟ್ ಚೂಸ್ ಸೆಟ್ಅಪ್ ಟೈಪ್ ಇನ್ಸ್ಟಾಲ್ಸ್ ದ ಮೋಸ್ಟ್ ಕಾಮನ್ ಪ್ರೋಗ್ರಾಮ್ ಫೀಚರ್ಸ್ ರೆಕಮೆಂಡೆಡ್ ಫಾರ್ ಮೋಸ್ಟ್ ಯೂಸರ್ಸ್. In addition to the typical options, allows you to choose which voices to install. Recommended for advanced users. Typical button alt plus T. Typical ಮೇಲೆ ನಾನು ಇವಾಗ ಸ್ಪೇಸ್ ಕೊಡ್ತಾ ಇದ್ದೇನೆ. Spit Vocalizer Expressive 2.2 India Compact ready to install. Choose install to begin the installation. If you want to review or change any of your installation settings, choose back. Alternatively, choose cancel to exit the setup wizard. Install button alt plus I. Okay, ಇವಾಗ ನಮ್ಮ ಫೋಕಸ್ ಆಲ್ರೆಡಿ ಇನ್ಸ್ಟಾಲ್ ಮೇಲೆ ಇದೆ. ನಾನು ಇವಾಗ ಇನ್ಸ್ಟಾಲ್ ಮೇಲೆ ಸ್ಪೇಸ್ ಅಥವಾ ಎಂಟರ್ ಕೊಡಬೇಕು. ನಾನು ಇವಾಗ ಸ್ಪೇಸ್ ಕೊಡ್ತಾ ಇದ್ದೀನಿ. Space Vocalizer Expressive 2.2 India Compact installing. Vocalizer Expressive 2.2 India Compact. Vocalizer Expressive 2.2 India Compact has been successfully installed. Please restart your Freedom Scientific product so that the new voices will be detected and available for use. Choose the finish button to exit the setup wizard. Finish okay. Button alt plus F. ಓಕೆ ಫ್ರೆಂಡ್ಸ್, ಇವಾಗ ಇನ್ಸ್ಟಾಲ್ ಆಯಿತು. ನಾನು ಇವಾಗ ಇದ್ರ ಮೇಲೆ ಸ್ಪೇಸ್ ಕೊಟ್ಟು ಇದನ್ನ ಫಿನಿಶ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಇನ್ಸ್ಟಾಲ್ ಆಯಿತು. ಸೊ ಇಷ್ಟೆಲ್ಲ ಇನ್ಸ್ಟಾಲ್ ಆದ ನಂತರ ಒಂದ್ಸಲಿ ಸಿಸ್ಟಮ್ನ ರಿಸ್ಟಾರ್ಟ್ ಮಾಡಬೇಕಾಗತ್ತೆ. ನಾನು ಇವಾಗ ಸಿಸ್ಟಮ್ನ ರಿಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಎನ್ ವಿ ಡಿ ಎ ವೋಕಲೈಸರ್ ಆಡ್-ಆನ್ ಮತ್ತು ಆಲ್ ಕಾಂಪ್ಯಾಕ್ಟ್ ಇಂಡಿಯನ್ ವೋಕಲೈಸರ್ ವಾಯ್ಸಸ್ ಇನ್ಸ್ಟಾಲ್ ಆಗಿ ಸಿಸ್ಟಮ್ ರಿಸ್ಟಾರ್ಟ್ ಆಗಿದೆ. ಓಕೆ, ಸೊ ಇವಾಗ ನಾನು ಇದನ್ನು ಕನ್ಫಿಗರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಕನ್ಫಿಗರ್ ಮಾಡೋದಕ್ಕಿಂತ ಮೊದಲು ನಾವು ಎನ್ ವಿ ಡಿ ಎ ಸಿಂಥೆಸೈಸರ್ಗೆ ಸ್ವಿಚ್ ಆಗಬೇಕಾಗತ್ತೆ. ಸೊ ಎನ್ ವಿ ಡಿ ಎ ಸಿಂಥೆಸೈಸರ್ಗೆ ಸ್ವಿಚ್ ಆಗೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಪ್ರೆಸ್ ಮಾಡಬೇಕು. ನಾನು ಇವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಸಿಂಥೆಸೈಸರ್ ಡಯಲಾಗ್ ಸಿಂಥೆಸೈಸರ್ ಕಾಂಬೋ ಬಾಕ್ಸ್ ಐಬಿಎಂ ಟಿಟಿಎಸ್ ಕಲ್ಯಾಪ್ಸ್ ಡೌಟ್ ಪ್ಲಸ್ ಎಸ್. ಓಕೆ, ಇಲ್ಲಿ ಡಿಫಾಲ್ಟ್ ಆಗಿ ನಮಗೆ ಐಬಿಎಂ ಟಿಟಿಎಸ್ ಸಿಕ್ಕಿದೆ. ಸೊ ನಾವು ಇಲ್ಲಿ ನುವಾನ್ಸ್ ವೋಕಲೈಸರ್ ಎಕ್ಸ್ಪ್ರೆಸಿವ್ 2.2 ಅಂತ ಸಿಗೋವರೆಗೂ ಡೌನ್ ಎರೋ ಕೀ ಪ್ರೆಸ್ ಮಾಡ್ಕೊಂಡಾರು ಹೋಗ್ಬೋದು, ಅಥವಾ ಡೈರೆಕ್ಟ್ ಆಗಿ ಎನ್ ಕೀ ಪ್ರೆಸ್ ಮಾಡಿದ್ರು ಕೂಡ ನಮಗೆ ನುವಾನ್ಸ್ ವೋಕಲೈಸರ್ ಎಕ್ಸ್ಪ್ರೆಸಿವ್ 2.2 ಅಂತ ಸಿಗುತ್ತೆ. ಓಕೆ, ನಾನು ಇವಾಗ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನುವಾನ್ಸ್ ವೋಕಲೈಸರ್ ಎಕ್ಸ್ಪ್ರೆಸಿವ್ 2.2. ಓಕೆ, ನುವಾನ್ಸ್ ಎಕ್ಸ್ಪ್ರೆಸಿವ್ 2.2 ವೋಕಲೈಸರ್ ಅಂತ ಸಿಕ್ಕಿದೆ. ನಾನು ಇವಾಗ ಎಂಟರ್ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದು ಸ್ವಿಚ್ ಆಗಿದೆ. ಸೊ ಇವಾಗ ನಾನು ಕನ್ಫಿಗರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಎನ್ ವಿ ಡಿ ಎ ಮೆನುಗೆ ಹೋಗ್ತಾ ಇದ್ದೀನಿ, ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. ಓಕೆ, ನಾನು ಇವಾಗ ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎನ್ ವಿ ಡಿ ಎ ಮೆನ್ಯು. ಸೊ ಇವಾಗ ಎನ್ ವಿ ಡಿ ಎ ಮೆನು ಬಂತು.
ಸೊ ಇದು ಈಗ ಡಿಫಾಲ್ಟ್ ಆಗಿ ಇಂಡಿಯನ್ ವಾಯ್ಸ್ ಅಂದ್ರೆ ಋಷಿ ವಾಯ್ಸ್ ಏನಿದೆಯಲ್ಲ, ಸೊ ಆ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದೆ, ಡಿಫಾಲ್ಟ್ ವಾಯ್ಸ್ ಅದೇ ಇರೋದು. ಸೊ ಇವಾಗ ನಾನು ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರಿಫರೆನ್ಸಿಸ್ ಸಬ್ ಮೆನ್ಯು ಪಿ, ನೋಡಿ ಪ್ರಿಫರೆನ್ಸಿಸ್ ಸಬ್ ಮೆನ್ಯು ಅಂತ ಬಂತು. ನಾನು ಇವಾಗ ಮತ್ತೆ ರೈಟ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಟ್ಟಿಂಗ್ಸ್ S1 of 5. ಓಕೆ, ಸೆಟ್ಟಿಂಗ್ಸ್ ಬಂತು. ಸೆಟ್ಟಿಂಗ್ಸ್ ಮೇಲೆ ನಾನು ಇವಾಗ ಎಂಟರ್ ಕೊಡ್ತಾ ಇದ್ದೀನಿ. NVDA settings, general, normal configuration, dialogue, categories, list, general 1 of 16. ಓಕೆ, ಇವಾಗ NVDA ಮೆನು ಓಪನ್ ಆಗಿದೆ. ಮೊದಲೇದು ಜನರಲ್ ಇದೆ, ಸೊ ನಮಗದು ಬೇಡ. ಸೊ ಒಟ್ಟಿಲಿ 16 ಐಟಮ್ಸ್ ಇದೆ. ಸೊ ಇವಾಗ ನಾನು ಡೌನ್ ಅರೋ ಕೀ ಪ್ರೆಸ್ ಮಾಡ್ತಿದ್ದೀನಿ. ಇಲ್ಲಿ ನಮಗೆ ಸ್ಪೀಚ್ ಅಂತ ಸಿಗುತ್ತೆ ನೋಡಿ, ಸ್ಪೀಚ್ 2 of 16. ಓಕೆ, ಸ್ಪೀಚ್ ಅಂತ ಸಿಕ್ತು. ನಾನು ಇವಾಗ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಪೀಚ್ ಪ್ರಾಪರ್ಟಿ ಪೇಜ್, ಸಿಂಥಸೈಸ್ ಅ ಗ್ರೂಪಿಂಗ್, ಎಡಿಟ್ ರೀಡ್ ಓನ್ಲಿ ಮಲ್ಟಿ ಲೈನ್ ನ್ಯೂಯಾನ್ಸ್ ವೋಕಲೈಸರ್ ಎಕ್ಸ್ಪ್ರೆಸಿವ್ 2.2. ಓಕೆ, ಇಲ್ಲಿ ಡಿಫಾಲ್ಟ್ ಆಗಿ ಸಿಂಥಸೈಸರ್ ನ್ಯೂಯಾನ್ಸ್ ವೋಕಲೈಸರ್ ಎಕ್ಸ್ಪ್ರೆಸಿವ್ 2.2 ಅಂತ ಇದೆ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಚೇಂಜ್ ಬಟನ್ ಆಲ್ಟ್ ಪ್ಲಸ್ ಎಚ್. ಓಕೆ, ಚೇಂಜ್ ಮೇಲೆ ಸ್ಪೇಸ್ ಕೊಟ್ರೆ ಮತ್ತೆ ಅದೇ ಸಿಂಥಸೈಸರ್ ಡಯಲಾಗ್ ಬಾಕ್ಸ್ ಬರುತ್ತೆ. ಓಕೆ, ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ವಾಯ್ಸ್ ಕಾಂಬೋ ಬಾಕ್ಸ್ ರಿಷಿ ಇಂಗ್ಲಿಷ್ ಇಂಡಿಯಾ ಕಲಾಪ್ಸ್ಡ್ ಆಲ್ಟ್ ಪ್ಲಸ್ ವಿ. ಓಕೆ, ನೋಡಿ ಡಿಫಾಲ್ಟ್ ಆಗಿ ರಿಷಿ ಇಂಡಿಯಾ ಇಂಗ್ಲಿಷ್ ಇದೆ. ಓಕೆ, ನಾನು ಇವಾಗ ಒಂದ್ಸಲಿ ಹೋಮ್ ಕೀ ಪ್ರೆಸ್ ಮಾಡ್ತೀನಿ, ಯಾವ್ಯಾವ ಲ್ಯಾಂಗ್ವೇಜ್ ಮತ್ತೆ ಯಾವ ವಾಯ್ಸ್ ಇದೆ ಅಂತ ನೋಡೋಣ. ಓಕೆ, ನಾನು ಇವಾಗ ಒಂದ್ಸಲಿ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಜಯ ಬಿ ಭೋಜ್ಪುರಿ ಇಂಡಿಯಾ. ನೋಡಿ, ಮೊದಲನೇದು ಜಯ ಭೋಜ್ಪುರಿ ಅಂತ ಇದೆ. ಇದೆಲ್ಲ ಇಂಡಿಯನ್ ಲ್ಯಾಂಗ್ವೇಜ್ ಗಳೇ. ಸೊ ಇವಾಗ ನಾನು ಮತ್ತೆ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಲೇಖಾ ಹೈಫನ್ ಮೈನ್ಸ್ ಹಿಂದಿ ಇಂಡಿಯಾ ಬಂದ್ ಕೋಷ್ಠಕ್. ಓಕೆ, ಲೇಖಾ ಹಿಂದಿ ಇದೆ. ಮತ್ತೆ ನಾನು ಇವಾಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೀಲ್ ಹೈಫನ್ ಮೈನ್ಸ್ ಹಿಂದಿ ಇಂಡಿಯಾ ಬಂದ್ ಕೋಷ್ಠಕ್. ಓಕೆ, ಹಿಂದಿಗೆ ಇನ್ನೊಂದು ವಾಯ್ಸ್ ಇದೆ ನೀಲ್ ಅಂತ ಹೇಳಿ. ಸೊ ಮತ್ತೆ ನಾನು ಇವಾಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಪಾಯಾ ಬೆಂಗಾಲಿ ಇಂಡಿಯಾ. ಓಕೆ, ಪಾಯಾ ಬೆಂಗಾಲಿ ವಾಯ್ಸ್ ಇದು. ಮತ್ತೆ ನಾನು ಇವಾಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ರಿಷಿ ಇಂಗ್ಲಿಷ್ ಇಂಡಿಯಾ. ಓಕೆ, ಇವಾಗ ಇಂಡಿಯನ್ ಇಂಗ್ಲಿಷ್ ವಾಯ್ಸ್ ಸ್ಟಾರ್ಟ್ ಆಯ್ತು. ಇಲ್ಲಿ ಮೊದಲನೇದು ರಿಷಿ ವಾಯ್ಸ್ ಇದೆ. ಸೊ ಮತ್ತೆ ನಾನು ಇವಾಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸಂಗೀತ ಇಂಗ್ಲಿಷ್ ಇಂಡಿಯಾ. ನೋಡಿ, ಸಂಗೀತ ಇದೆ. ಮತ್ತೆ ನಾನು ಡೌನ್ ಮಾಡ್ತೀನಿ. ವೀಣಾ ಇಂಗ್ಲಿಷ್ ಇಂಡಿಯಾ. ಓಕೆ, ಇಲ್ಲಿ ವೀಣಾ ಇಂಗ್ಲಿಷ್ ಅಂತ ಇದೆ. ಮತ್ತೆ ನಾನು ಇವಾಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅಲ್ಪನಾ ಕನ್ನಡ ಇಂಡಿಯಾ. ಓಕೆ, ಅಲ್ಪನಾ ಕನ್ನಡ. ಸೊ ಇದು ನಾವಿಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇದು. ಸೊ ಮತ್ತೆ ನಾನು ಇವಾಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅನನ್ಯ ಮರಾಠಿ ಇಂಡಿಯಾ. ಓಕೆ, ಅನನ್ಯ ಮರಾಠಿ ಇದೆ. ಮತ್ತೆ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಿದ್ದೀನಿ. ವಾಣಿ ತಮಿಳ್ ಇಂಡಿಯಾ. ಓಕೆ, ವಾಣಿ ತಮಿಳ್ ಇದೆ. ಸೊ ಕೊನೆಯದಾಗಿ ನಾನು ಇವಾಗ ಮತ್ತೆ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಿದ್ದೀನಿ. ತೆಲುಗು ಗೀತಾ ಸಿಗುತ್ತೆ ನೋಡಿ, ಗೀತ ತೆಲುಗು ಇಂಡಿಯಾ. ಸೊ ಇದೇ ಲಾಸ್ಟ್. ಸೊ ಅಲ್ಲಿಗೆ ಇಷ್ಟು ವಾಯ್ಸ್ ಮತ್ತೆ ಇಷ್ಟು ಲ್ಯಾಂಗ್ವೇಜ್ ಇದೆ. ಓಕೆ, ಇವಾಗ ನಮಗೆ ಇಂಡಿಯನ್ ಇಂಗ್ಲಿಷ್ಗೆ ಯಾವ ವಾಯ್ಸ್ ಬೇಕು ಅನ್ನೋದು ಸೆಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಋಷಿ ಇದೆ, ಎರಡನೇದು ಸಂಗೀತ ಇದೆ, ಮೂರನೇದು ವೀಣಾ ಇದೆ. ಸೊ ಈ ಮೂರು ವಾಯ್ಸಲ್ಲಿ ನೀವು ಯಾವ ವಾಯ್ಸ್ ಬೇಕಾದ್ರೆ ಸೆಟ್ ಮಾಡ್ಕೋಬಹುದು. ಸೊ ಇವಾಗ ನಾನು ಇಂಡಿಯನ್ ಇಂಗ್ಲಿಷ್ ಋಷಿ ಸಿಗೋವರೆಗೂ ನಾನು ಇವಾಗ ಅಪೇರ ಮಾಡ್ತಿದ್ದೀನಿ. ವಾಣಿ ತಮಿಳ್, ಅನನ್ಯ ಮರಾಠಿ, ಅಲ್ಪನಾ ಕನ್ನಡ, ವೀಣಾ ಇಂಗ್ಲಿಷ್, ಸಂಗೀತ ಋಷಿ ಇಂಗ್ಲಿಷ್ ಇಂಡಿಯಾ. ಓಕೆ, ಋಷಿ ಇಂಗ್ಲಿಷ್ ಸಿಕ್ತು. ನಾನು ಇವಾಗ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ವೇರಿಯಂಟ್ ಕಾಂಬೋ ಬಾಕ್ಸ್ ಎಂಬೆಡೆಡ್ ಕಾಂಪ್ಯಾಕ್ಟ್ ಕಲಾಪ್ಸ್ ಆಲ್ ಪ್ಲಸ್ ಆರ್. ಓಕೆ, ಇಲ್ಲಿ ವೇರಿಯಂಟ್ ಯಾವ್ದಪ್ಪ ಅಂತಂದ್ರೆ ಇಂಬೆಡೆಡ್ ಕಾಂಪ್ಯಾಕ್ ಅಂತಿದೆ. ಸೊ ಇಲ್ಲಿ ನಾನು ಆಲ್ರೆಡಿ ಆಗಲೇ ಹೇಳಿದೆ, ಇನ್ಸ್ಟಾಲ್ ಮಾಡುವಾಗ ಆಲ್ ಇಂಡಿಯನ್ ವೋಕಲೈಸರ್ ಕಾಂಪ್ಯಾಕ್ಟ್ ವಾಯ್ಸಸ್ ಮಾತ್ರ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದು ಕೂಡ. ಸೊ ಆ ಕಾರಣಕ್ಕೆ ಇಲ್ಲಿ ಏನಾಗ್ತಾ ಇದೆ, ಕಾಂಪ್ಯಾಕ್ಟ್ ವಾಯ್ಸ್ ಮಾತ್ರ ತೋರಿಸ್ತಾ ಇದೆ. ಸೊ ನೀವು ಬೇಕಿದ್ರೆ ಪ್ರೀಮಿಯಂ ಕ್ವಾಲಿಟಿ ವಾಯ್ಸು ಅಥವಾ ಹೈ ಕ್ವಾಲಿಟಿ ವಾಯ್ಸ್ ಅನ್ನ ಬೇಕಾದ್ರೆ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರು ಕೂಡ ಇಲ್ಲಿ ನಿಮಗೆ ಲಿಸ್ಟ್ ಅಲ್ಲಿ ತೋರಿಸುತ್ತೆ. ಸೊ ಅದನ್ನು ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಬಹುದು. ಓಕೆ, ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ರೇಟ್ ಸ್ಲೈಡರ್ 18 ವೋಲ್ಟ್ ಪ್ಲಸ್ ಆ. ಓಕೆ, ನೋಡಿ ಇಲ್ಲಿ ರೇಟ್ ಇದೆ ಅಂದ್ರೆ ಸ್ಪೀಡ್. ಸೊ ನಾವು ಸ್ಪೀಡ್ ನಾವು ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಸೊ ಇಲ್ಲಿ ರೈಟ್ ಆರೋ ಮಾಡಿದ್ರೆ ಹೆಚ್ಚಾಗುತ್ತೆ, ಲೆಫ್ಟ್ ಆರೋ ಮಾಡಿದ್ರೆ ಕಮ್ಮಿ ಆಗುತ್ತೆ. ಸೊ ಈಗ ನಾನು 18 ಇದೆ, ಇದನ್ನು 20 ಮಾಡ್ಕೊಳ್ತೀನಿ. 19 20. ಓಕೆ, 20 ಇದು ನಾರ್ಮಲ್ ಸ್ಪೀಡ್ ಇದೆ. ಓಕೆ, ಸೊ ನೀವು ಬೇಕಿದ್ರೆ ಇದಕ್ಕಿಂತ ಹೆಚ್ಚು ಬೇಕಾದ್ರೆ ಮಾಡ್ಕೋಬಹುದು ಅಥವಾ ಇದಕ್ಕಿಂತ ಕಮ್ಮಿ ಮಾಡ್ಕೋಬಹುದು. ಲೆಫ್ಟ್ ಆರೋ ಮಾಡಿದ್ರೆ ಕಮ್ಮಿ ಆಗುತ್ತೆ, ರೈಟ್ ಮಾಡಿದ್ರೆ ಹೆಚ್ಚಾಗುತ್ತೆ. ಓಕೆ, ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಪಿಚ್ ಸ್ಲೈಡ್ 50 ವೋಲ್ಟ್ ಪ್ಲಸ್ ಪಿ. ಸೊ ಇಲ್ಲಿ ಪಿಚ್ ಇದೆ, ಪಿಚ್ ಕೂಡ ಹಾಗೆ ಇರಲಿ, ಏನ್ ಚೇಂಜ್ ಮಾಡೋದು ಬೇಡ. ವಾಲ್ಯೂಮ್ ಸ್ಲೈಡರ್ 80 ವೋಲ್ಟ್ ಪ್ಲಸ್ ಓ. ನೋಡಿ, ಡಿಫಾಲ್ಟ್ ಆಗಿ ವಾಲ್ಯೂಮ್ 80 ಇದೆ. ನೀವು ಕೂಡ ಬೇಕಿದ್ರೆ ಇದನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊ ಆಗಲೇ ಹೇಳದಂಗೆ ರೈಟ್ ಆರೋ ಮಾಡಿದ್ರೆ ಹೆಚ್ಚಾಗುತ್ತೆ, ಲೆಫ್ಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಓಕೆ, ಸೊ ಡಿಫಾಲ್ಟ್ ಆಗಿ 80 ಇದೆ, ಅಷ್ಟೇ ಇರಲಿ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ವೇಟ್ ಫ್ಯಾಕ್ಟರ್ ಕಾಂಬೋ ಬಾಕ್ಸ್ 1 ಕಲಾಪ್ಸ್ಡ್ ಆಲ್ಟ್ ಪ್ಲಸ್ ಡಬ್ಲ್ಯೂ. ಇದು ನೋಡಿ ರೇಟ್ ಫ್ಯಾಕ್ಟರ್ ಅಂತ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಇಲ್ಲಿ ಒಟ್ಟು ಕಾಂಬೋ ಬಾಕ್ಸ್ ಅಲ್ಲಿ ಒಟ್ಟು 9 ತನಕ ಇದೆ. ಸೊ ನಾವು ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಹೋದಂಗೆ ನಮಗೆ ಸ್ಪೀಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಯಾವ ಥರಪ್ಪ ಅಂತಂದ್ರೆ, ಜಸ್ಟ್ ಲೈಕ್ NVDA ಈ ಸ್ಪೀಕ್ ಅಲ್ಲಿ ನಮಗೆ ರೇಟ್ ಬೂಸ್ಟ್ ಅಂತ ಇದೆ ನೋಡಿ. ರೇಟ್ ಬೂಸ್ಟ್ ನ ನಾವು ಹೆಂಗೆ ಜಾಸ್ತಿ ಮಾಡ್ತೇವೆ ಹೋಗ್ತೀವೋ ಹಂಗೆ ಜಾಸ್ತಿ ಆಗುತ್ತಲ್ಲ. ಸೊ ಆ ರೀತಿ ಇದು ಸ್ಪೀಡ್ ಫ್ಯಾಕ್ಟರ್ ಅಂತ ಇದೆ. ಸೊ ನಮಗೆ ಇದೇನು ಬೇಡ, ಹಿಂಗೆ ಇರಲಿ.
ಸೊ ನಾವಲ್ಲಿ ಏನು ಡಿಫಾಲ್ಟ್ ಆಗಿ ಸ್ಪೀಡ್ ಸೆಟ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟೇ ಸಾಕು. ಸೊ ಅಲ್ಲಿ ನಾವೇನು ಹೆಚ್ಚು ಕಡಿಮೆ ಮಾಡ್ಕೋತೀವಲ್ಲ ಸ್ಪೀಡು ಅಷ್ಟೇ ಸಾಕು. ಓಕೆ, ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ನಾರ್ಮಲೈಸೇಷನ್ ಕಾಂಬೋ ಬಾಕ್ಸ್ ಆಫ್ ಕಲ್ಯಾಪ್ಸ್ ಆಲ್ಟ್ ಪ್ಲಸ್ ಎನ್. ಸೊ ನಾರ್ಮಲೈಸೇಷನ್ ಹೆಂಗೆ ಇರಲಿ ಇದೇನು ಚೇಂಜ್ ಮಾಡೋದ್ಬೇಡ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಆಟೋಮ್ಯಾಟಿಕ್ ಲ್ಯಾಂಗ್ವೇಜ್ ಸ್ವಿಚಿಂಗ್ ವೆನ್ ಸಪೋರ್ಟೆಡ್ ಚೆಕ್ ಬಾಕ್ಸ್ ನಾಟ್ ಚೆಕ್ಡ್. ನೋಡಿ, ಆಟೋಮ್ಯಾಟಿಕ್ ಲ್ಯಾಂಗ್ವೇಜ್ ವೆನ್ ಸಪೋರ್ಟೆಡ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ, ಇದನ್ನ ಚೆಕ್ ಮಾಡ್ಕೋಬೇಕು. ಸ್ಪೇಸ್ ಚೆಕ್ಡ್. ಸೊ ಇದನ್ನ ಚೆಕ್ ಮಾಡ್ಕೊಂಡ್ರೆ ನಮಗೆ ಆಟೋಮ್ಯಾಟಿಕ್ಲಿ ಸೆಕೆಂಡರಿ ಲ್ಯಾಂಗ್ವೇಜ್ ನಾವು ಯಾವ್ದನ್ನ ಸೆಟ್ ಮಾಡ್ಕೊಂಡಿರ್ತೀವೋ ಅದು ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡಿಕೊಂಡು ಓದುತ್ತೆ. ಓಕೆ, ಸೊ ಚೆಕ್ ಮಾಡಿದ್ದೀನಿ, ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಆಟೋಮ್ಯಾಟಿಕ್ ಡಯಾಲೆಕ್ಟ್ ಸ್ವಿಚಿಂಗ್ ವೆನ್ ಸಪೋರ್ಟೆಡ್ ಚೆಕ್ ಬಾಕ್ಸ್ ಚೆಕ್. ಸೊ ಇದು ಚೆಕ್ ಬಾಕ್ಸ್ ಹಂಗೆ ಇರಲಿ ಚೇಂಜ್ ಮಾಡೋದ್ ಬೇಡ, ಮುಂದೆ ಟ್ಯಾಬ್ ಮಾಡೋಣ. ಪಂಕ್ಚುಯೇಷನ್ ಸ್ಲಾಶ್ ಸಿಂಬಲ್ ಲೆವೆಲ್ ಕಾಂಬೋ ಬಾಕ್ಸ್ ಸಮ್ ಕಲ್ಯಾಪ್ಸ್ ಆಲ್ಟ್ ಪ್ಲಸ್ ಎಲ್. ಓಕೆ, ಇಲ್ಲಿ ಪಂಕ್ಚುಯೇಷನ್ ಸ್ಲಾಶ್ ಸಿಂಬಲ್ ಅಂತ ಇದೆ. ಸೊ ಇದು ಡಿಫಾಲ್ಟ್ ಆಗಿ ಸಮ್ ಇದೆ, ನೀವು ಬೇಕಿದ್ರೆ ಅದನ್ನ ಮೋಸ್ಟ್ ನನ್ನ ಆಲ್ ಹೇಗೆ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಡಿಫಾಲ್ಟ್ ಆಗಿ ಇದು ಸಮ್ ಅಲ್ಲೇ ಇದೆ, ಹಂಗೆ ಇರಲಿ. ಓಕೆ, ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. Trust voices language when processing characters and symbols checkbox checked. ನೋಡಿ, ಇದು ಏನಪ್ಪ ಅಂತಂದ್ರೆ ಈ ಚೆಕ್ ಬಾಕ್ಸ್ ನ ಚೆಕ್ ಮಾಡ್ಕೊಂಡ್ರೆ ಟ್ರಸ್ಟ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಈ ವಾಯ್ಸ್ ನ ನಾವು ಈ ಒಂದು ಆಪ್ಷನ್ ಚೆಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವಿವಾಗ ಕನ್ನಡ ಇಂಡಿಕ್ ಇನ್ಪುಟ್ ಟೂಲ್ಸ್ ಆಗಿರ್ಬೋದು ಅಥವಾ ನುಡಿ ಆಗಿರ್ಬೋದು, ಸೊ ಇವೆರಡನ್ನ ಬಳಸ್ಕೊಂಡು ನಾವೇನ್ ಕನ್ನಡ ಅಕ್ಷರನ ಟೈಪ್ ಮಾಡ್ತೀವಲ್ಲ ಯೂನಿಕೋಡ್ ಅಕ್ಷರಗಳು, ಸೊ ಅದು ಆಟೋಮೆಟಿಕ್ ಆಗಿ ನಮಗೆ ಕನ್ನಡಕ್ಕೆ ನಾವು ಯಾವ ವಾಯ್ಸ್ ಸೆಟ್ ಮಾಡ್ಕೊಂಡಿರ್ತೀವೋ ಆ ವಾಯ್ಸ್ ಅಲ್ಲಿ ಆಟೋಮೆಟಿಕ್ಲಿ ಓದುತ್ತೆ. ಓಕೆ, ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ಕ್ಲೂಡ್ ಯೂನಿಕೋಡ್ ಕನ್ಸೋರ್ಟಿಯಂ ಡೇಟಾ ಇನ್ಕ್ಲೂಡಿಂಗ್ ಎಮೋಜಿ ವೆನ್ ಪ್ರೊಸೆಸಿಂಗ್ ಕ್ಯಾರೆಕ್ಟರ್ಸ್ ಅಂಡ್ ಸಿಂಬಲ್ಸ್ ಚೆಕ್ ಬಾಕ್ಸ್ ಚೆಕ್. ನೋಡಿ, ಇದು ಎಮೋಜಿ ಮತ್ತು ಸಿಂಬಲ್ಸ್ಗಳು, ಸೊ ಇದು ಕೂಡ ಚೆಕ್ ಆಗೇ ಇದೆ. ಸೊ ನಾವೀಗ ಒಂದು ಟೆಕ್ಸ್ಟ್ ಅಥವಾ ಏನೋ ಒಂದು ಆರ್ಟಿಕಲ್ ಓದ್ತಾ ಇರುವಾಗ ಮಧ್ಯದಲ್ಲಿ ಏನಾದರೂ ಎಮೋಜಿ ಸಿಂಬಲ್ ಬಂದ್ರೆ ಇದು ಓದುತ್ತೆ. ಓಕೆ, ಚೆಕ್ ಆಗಿದ್ರೆ, ಸೊ ಡಿಫಾಲ್ಟ್ ಆಗಿ ಚೆಕ್ ಆಗಿದೆ, ಹಂಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಕ್ಯಾಪಿಟಲ್ ಪಿಚ್ ಚೇಂಜ್ ಪರ್ಸೆಂಟೇಜ್ ಎಡಿಟ್ ಸೆಲೆಕ್ಟೆಡ್ 30. ಸೊ ಇದು ಕ್ಯಾಪಿಟಲ್ ಪಿಚ್. ಸೊ ನೋಡಿ, ಕ್ಯಾಪಿಟಲ್ ಲೆಟರ್ ಅಂತಂದ್ರೆ ನಾವೀಗ ಈಗ ಶಿಫ್ಟ್ ಇಟ್ಕೊಂಡು ಎ ಎಸ್ ಡಿ ಟೈಪ್ ಮಾಡಿದಾಗ ನಮ್ಗೆ ಹೆಂಗೆ ಒಂದು ವಾಯ್ಸ್ ಅಲ್ಲಿ ಎ ಎಸ್ ಅಂತ ಈ ರೀತಿ ಒಂದು ಪಿಚ್ ಚೇಂಜ್ ಆಗುತ್ತೋ, ಸೊ ಈ ಪಿಚ್ಚಿನ ಒಂದು ರೇಟ್ ಇದು 30 ಇದೆ ಡಿಫಾಲ್ಟ್ ಆಗಿ, ಅಷ್ಟೇ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಸೇ ಕ್ಯಾಪ್ ಬಿಫೋರ್ ಕ್ಯಾಪಿಟಲ್ಸ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಲ್ ಪ್ಲಸ್ ಸಿ. ನೋಡಿ, ಸೇ ಬಿಫೋರ್ ಕ್ಯಾಪಿಟಲ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಅಂತ ಇದೆ, ಇದನ್ನ ಚೆಕ್ ಮಾಡೋಣ. ಸ್ಪೇಸ್ ಚೆಕ್. ಸೊ ಯಾಕೆ ಅಂತಂದ್ರೆ ನಾವೀಗ ಶಿಫ್ಟ್ ಇಟ್ಕೊಂಡು ಎ ಅಥವಾ ಎಸ್ ಟೈಪ್ ಮಾಡಿದಾಗ ಕ್ಯಾಪ್ಸ್ ಎ ಕ್ಯಾಪ್ಸ್ ಎಸ್ ಅಂತ ಹೇಳುತ್ತೆ. ಓಕೆ, ಸೊ ಇವಾಗ ನಾನು ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಬಿ ಫಾರ್ ಕ್ಯಾಪಿಟಲ್ಸ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಲ್ ಪ್ಲಸ್ ಬಿ. ಸೊ ಬಿ ಫಾರ್ ಕ್ಯಾಪಿಟಲ್ ಚೆಕ್ ಮಾಡೋದೇನು ಬೇಡ, ಯಾಕಂತಂದ್ರೆ ನಾವು ಬಿ ಫಾರ್ ಕ್ಯಾಪಿಟಲ್ ಚೆಕ್ ಬಾಕ್ಸ್ ನ ಚೆಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕ್ಯಾಪಿಟಲೇಟರ್ ನಾವು ಶಿಫ್ಟ್ ಇಟ್ಕೊಂಡು ಎ ಅಥವಾ ಎಸ್ ಟೈಪ್ ಮಾಡಿದಾಗ ಅದ್ರ ಜೊತೆಗೆ ಒಂದು ಚಿಕ್ಕದಾಗಿ ಬಿ ಬಂದು ನಮಗೆ ಎ ಎಸ್ ಅಂತ ಹೇಳುತ್ತೆ, ಸೊ ಅದು ಕನ್ಫ್ಯೂಸ್ ಆಗುತ್ತೆ, ಬೇಡ. ಸೊ ಅದು ಹಿಂಗೆ ಇರಲಿ, ಚೇಂಜ್ ಮಾಡೋದು ಬೇಡ, ಇದು ನಾಟ್ ಚೆಕ್ ಆಗೇ ಇರಲಿ. ಮತ್ತೆ ನಾನು ಟ್ಯಾಬ್ ಮಾಡ್ತೀನಿ ಇವಾಗ. ಯೂಸ್ ಸ್ಪೆಲಿಂಗ್ ಫಂಕ್ಷನಾಲಿಟಿ ಇಫ್ ಸಪೋರ್ಟೆಡ್ ಚೆಕ್ ಬಾಕ್ಸ್ ಚೆಕ್ ಆಲ್ ಪ್ಲಸ್ ಎಸ್. ಯೂಸ್ ಸ್ಪೆಲಿಂಗ್ ಫಂಕ್ಷನಾಲಿಟಿ ಚೆಕ್ ಬಾಕ್ಸ್, ಸೊ ಇದು ಚೆಕ್ ಆಗೇ ಇದೆ, ಹಿಂಗೆ ಇರಲಿ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಓಕೆ ಬಟನ್. ಸೊ ಓಕೆ ಮೇಲೆ ಸ್ಪೇಸ್ ಕೊಡ್ತೀನಿ ಇವಾಗ. ಸ್ಪೇಸ್. ಸೊ ಇವಾಗ ಏನಾಯ್ತಪ್ಪ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಟ್ ಆಯ್ತು. ಸೊ ಈಗ ನಮಗೆ ಇಂಗ್ಲಿಷ್ ಜೊತೆಗೆ ಇನ್ನೊಂದು ವಾಯ್ಸ್ ಬೇಕಲ್ಲ, ಇನ್ನೊಂದು ಲ್ಯಾಂಗ್ವೇಜ್ ಮತ್ತೆ ವಾಯ್ಸ್ ಬೇಕಲ್ವಾ. ಸೊ ಅದಕ್ಕೆ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಸೆಕೆಂಡರಿ ಲ್ಯಾಂಗ್ವೇಜ್, ಸೊ ಸೆಕೆಂಡರಿ ಲ್ಯಾಂಗ್ವೇಜ್ ನಮಗೆ ಕನ್ನಡ ಬೇಕು. ಸೊ ಇದನ್ನ ಹೆಂಗ್ ಸೆಟ್ ಮಾಡ್ಕೊಳ್ಳೋದು ಅಂದ್ರೆ ನಾನು ಇವಾಗ ಮತ್ತೆ ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಎನ್ ವಿ ಡಿ ಎ ಮೆನು ಹೋಗೋದಕ್ಕೆ. ಎನ್ ವಿ ಡಿ ಎ ಮೆನ್ಯು. ಓಕೆ, ಎನ್ ವಿ ಡಿ ಎ ಮೆನು ಬಂತು. ನಾನು ಇವಾಗ ಮತ್ತೆ ಡೌನ್ ಅರ ಕೀ ಪ್ರೆಸ್ ಮಾಡ್ತಿದ್ದೀನಿ. ಪ್ರಿಫರೆನ್ಸಿಸ್ ಸಬ್ ಮೆನ್ಯು ಪಿ. ಓಕೆ, ಪ್ರಿಫರೆನ್ಸಿಸ್ ಸಬ್ ಮೆನ್ಯು ಬಂತು. ಮತ್ತೆ ರೈಟ್ ಅರ ಕೀ ಪ್ರೆಸ್ ಮಾಡ್ತಿದ್ದೀನಿ. ಸೆಟ್ಟಿಂಗ್ಸ್ S105. ಸೊ ಸೆಟ್ಟಿಂಗ್ಸ್ ಬಂತು. ಡೈರೆಕ್ಟ್ ಆಗಿ ನಾನು ಇವಾಗ ಅಪೇರ್ ಕೀ ಪ್ರೆಸ್ ಮಾಡ್ತೀನಿ. ವೋಕಲೈಸರ್ ಆಟೋಮ್ಯಾಟಿಕ್ ಲ್ಯಾಂಗ್ವೇಜ್ ಸ್ವಿಚಿಂಗ್ ಸೆಟ್ಟಿಂಗ್ಸ್ L5 of 5. ನೋಡಿ, ವೋಕಲೈಸರ್ ಆಟೋಮ್ಯಾಟಿಕ್ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಅಂತ ಬಂತು. ಸೊ ಇದ್ರ ಮೇಲೆ ನಾನು ಇವಾಗ ಎಂಟ್ರಿ ಕೊಡ್ತೀನಿ. Vocalizer automatic language switching settings dialog select a language and then configure the voice to be used. Local name combo box collapsed. Okay, ಮೊದಲೇದ ಏನಪ್ಪ ಅಂತಂದ್ರೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಕೇಳ್ತಾ ಇದೆ. ನಾನು ಇವಾಗ ಡೌನ್ ಅರ ಕೀ ಪ್ರೆಸ್ ಮಾಡ್ತಿದ್ದೀನಿ ಕನ್ನಡ ಅಂತ ಸಿಗೋವರೆಗೂ. BH. ನೋಡಿ, ಇದು ಭೋಜ್ಪುರಿ. ಆಗ್ಲೇ ನಾವ್ ಏನೇನು ವಾಯ್ಸ್ ಮತ್ತೆ ಲ್ಯಾಂಗ್ವೇಜ್ ನೋಡಿದಿವಲ್ಲ ಸೇಮ್ ಅದೇ ಇದು ಇಲ್ಲಿ ಬರ್ತಾ ಇರೋದು. ಓಕೆ, ಸೊ ಮತ್ತೆ ನಾನು ಇವಾಗ ಡೌನ್ ಅರ ಕೀ ಪ್ರೆಸ್ ಮಾಡ್ತೀನಿ ಕನ್ನಡ ಸಿಗೋವರೆಗೂ. BHN. ಬಂಗ್ಲಾ BN. ಬೆಂಗಾಲಿ ಇಂಡ್ ಇಂಗ್ಲಿಷ್ ಎನ್ ಇಂಗ್ಲಿಷ್ ಇನ್ ಹಿಂದಿ ಹಾಯ್ ಹಿಂದಿ ಇಂಡಿ ಕನ್ನಡ KN. ನೋಡಿ, ಇಲ್ಲಿ ಕನ್ನಡ ಕೇರ್ ಅಂತಿದೆ, ಕೆಳಗಡೆ ಕನ್ನಡ ಇಂಡಿಯಾ ಅಂತಿದೆ. ಸೊ ಯಾವ್ದು ಬೇಕಾದ್ರೆ ತಗೋಬಹುದು ನೀವು, ಎರಡು ಒಂದೇ ರೀತಿ ವರ್ಕ್ ಆಗುತ್ತೆ. ಕನ್ನಡ ಇಂಡಿಯಾ KNN. ಓಕೆ, ನಾನು ಇವಾಗ ಇದ್ರ ಮೇಲೆ ಫೋಕಸ್ ಇಟ್ಟು ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ ಇವಾಗ. ವಾಯ್ಸ್ ನೇಮ್ ಕಾಂಬೋ ಬಾಕ್ಸ್ ಅಲ್ಪನಾ ಕಲ್ಯಾಪ್ಸ್ಡ್. ನೋಡಿ, ಅಲ್ಪನಾ ಕೊಲ್ಯಾಪ್ಸ್, ಇಲ್ಲಿ ಅಲ್ಪನಾ ಒಂದೇ ಇರೋದು ಕನ್ನಡಕ್ಕೆ ಅಲ್ವಾ. ಸೊ ಇವಾಗ ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಡಿಟೆಕ್ಟ್ ಟೆಕ್ಸ್ಟ್ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ಯೂನಿಕೋಡ್ ಕ್ಯಾರೆಕ್ಟರ್ಸ್ ಚೆಕ್ ಬಾಕ್ಸ್ ಚೆಕ್. ಸ್ನೇಹಿತರೆ, ಇದು ಡಿಟೆಕ್ಟ್ ಆಟೋಮೆಟಿಕ್ಲಿ
ಯುನಿಕೋಡ್ ಕ್ಯಾರೆಕ್ಟರ್ಸ್ ಅಂತಂದ್ರೆ ನಾನು ಆಗಲೇ ಹೇಳಿದೆ, ಟೈಪ್ ಮಾಡುವಾಗ ನಾವು ನುಡಿ ಅಥವಾ ಕನ್ನಡ ಇಂಡಿಕ್ ಇನ್ಪುಟ್ ಟೂಲ್ಸ್ ಇಟ್ಕೊಂಡು ಟೈಪ್ ಮಾಡುವಾಗ ಅಕ್ಷರ ಟೈಪ್ ಮಾಡಿದ್ರೆ ಕೂಡ ಅದು ಹೇಳಬೇಕಲ್ವಾ ಯಾವ ಅಕ್ಷರ ಟೈಪ್ ಮಾಡಿದೀವಿ ಅಂತ. ಸೊ ಚೆಕ್ ಆಗಿದ್ರೆ ಅದು ಹೇಳುತ್ತೆ. ಓಕೆ, ಮತ್ತೆ ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಇಗ್ನೋರ್ ನಂಬರ್ಸ್ ವೆನ್ ಡಿಟೆಕ್ಟಿಂಗ್ ಟೆಕ್ಸ್ಟ್ ಲ್ಯಾಂಗ್ವೇಜ್ ಚೆಕ್ ಬಾಕ್ಸ್ ನಾಟ್ ಚೆಕ್ಡ್. ನೋಡಿ, ಇದು ಇಗ್ನೋರ್ ಲ್ಯಾಂಗ್ವೇಜ್ ನಂಬರ್ ಇದು. ಓಕೆ, ಇದನ್ನ ನಾಟ್ ಚೆಕ್ ಆಗಿದೆ. ಸೊ ಚೆಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ನಾವು ಸೆಕೆಂಡರಿ ಲ್ಯಾಂಗ್ವೇಜ್ ಯಾವ್ದು ಇಟ್ಕೊಂಡಿರ್ತೀವೋ ನಂಬರ್ ಬಂದಾಗ ಕೂಡ ಅದು ಕನ್ನಡದಲ್ಲೇ ಹೇಳುತ್ತೆ. ಸೊ ಇದನ್ನ ನಾವು ಚೆಕ್ ಆಲ್ರೆಡಿ ಚೆಕ್ ಆಗಿಲ್ಲ ಇದು. ಚೆಕ್ ಮಾಡಿದ್ರೆ ಮಾತ್ರ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ನಂಬರು ಅಕ್ಷರ ಎಲ್ಲ ಓದುತ್ತೆ. ಸೊ ನಾಟ್ ಚೆಕ್ ಮಾಡ್ಕೊಂಡಿರೋದ್ರಿಂದ, ಸೊ ಇಂಗ್ಲಿಷ್ ಬಂದಾಗ ನಂಬರ್ ಇದ್ದಾಗ ಇಂಗ್ಲಿಷ್ ಹೇಳುತ್ತೆ, ಕನ್ನಡ ಬಂದಾಗ ಟೆಕ್ಸ್ಟ್ ಮಾತ್ರ ಓದುತ್ತೆ. ಸೊ ಇದನ್ನ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಮುಂದೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಇಗ್ನೋರ್ ಕಾಮನ್ ಪಂಕ್ಚುಯೇಷನ್ ವೆನ್ ಡಿಟೆಕ್ಟಿಂಗ್ ಟೆಕ್ಸ್ಟ್ ಲ್ಯಾಂಗ್ವೇಜ್ ಚೆಕ್ ಬಾಕ್ಸ್ ಚೆಕ್. ಇದು ನೋಡಿ, ಇಗ್ನೋರ್ ಕಾಮನ್ ಪಂಕ್ಚುಯೇಷನ್ಸ್ ಅಂತಂದ್ರೆ, ಇವಾಗ ನಾವು ಬರೆಯುವಾಗ ಫುಲ್ ಸ್ಟಾಪ್, ಕಾಮಾ ಇದೆಲ್ಲ ಯೂಸ್, ಕ್ವೆಶನ್ ಮಾರ್ಕ್ ಇದೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅವಾಗ ಅದು ಯಾವ ಭಾಷೆಯಲ್ಲಿ ಹೇಳಬೇಕು ಅಂತ. ಸೊ ಇದು ಡಿಫಾಲ್ಟ್ ಆಗಿ ಇಗ್ನೋರ್ ಕಾಮನ್ ಪಂಕ್ಚುಯೇಷನ್ ವೆನ್ ಡಿಟೆಕ್ಟಿಂಗ್ ಟೆಕ್ಸ್ಟ್ ಲ್ಯಾಂಗ್ವೇಜ್ ಚೆಕ್ ಬಾಕ್ಸ್ ಫೋಕಸ್ ಚೆಕ್ ಚೆಕ್ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಇಂಗ್ಲಿಷ್ ಅಲ್ಲಿ ಹೇಳುತ್ತೆ, ನಾವೊಂದು ಬರ್ದ್ ನಂತರ ಫುಲ್ ಸ್ಟಾಪ್ ಕಾಮಾ ಏನಾಗ್ತೀವೋ ಅದು ಇಂಗ್ಲಿಷ್ ಅಲ್ಲಿ ಹೇಳುತ್ತೆ. ಸೊ ನಾಟ್ ಚೆಕ್ ಮಾಡ್ಕೊಂಡ್ರೆ ಅದು ಕೂಡ ಸೇಮ್ ಮತ್ತೆ ಎಲ್ಲ ಕನ್ನಡದಲ್ಲೇ ಹೇಳುತ್ತೆ. ಓಕೆ, ಸೊ ಮತ್ತೆ ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ. Language assumed for Latin characters. Combo box English and collapsed. So, ಇದು ಹಂಗೆ ಇರಲಿ, ಚೇಂಜ್ ಮಾಡೋದು ಬೇಡ. ಓಕೆ ಬಟನ್. ಸೊ ಓಕೆ ಮೇಲೆ ಸ್ಪೇಸ್ ಕೊಡ್ತಾ ಇದ್ದೀನಿ. ಸೊ ಈಗ ಏನಾಯ್ತು ಅಂತಂದ್ರೆ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ವಾಯ್ಸ್ಗಳು ಸೆಟ್ ಆಯ್ತು. ಸೊ ಇವಾಗ ನೋಡಿ, ಟೆಸ್ಟ್ ಮಾಡೋದಕ್ಕೋಸ್ಕರ ನಾನು ದಿಸ್ ಪಿಸಿಯಲ್ಲಿ ಮೈ ಡಾಕ್ಯುಮೆಂಟ್ ಒಳಗಡೆ ಒಂದು ಕನ್ನಡ ನೋಟ್ಸ್ ಇದೆ. ಸೊ ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇವಾಗ ನಾನು ನ್ಯಾವಿಗೇಟ್ ಮಾಡಿಕೊಂಡು ಡೆಸ್ಕ್ಟಾಪ್ ದಿಸ್ ಪಿ ಸಿ ಮತ್ತು ಡಾಕ್ಯುಮೆಂಟ್ ಸಿಗೋವರೆಗೂ ಇಂಗ್ಲೀಷ್ ಓದ್ತಿರುತ್ತೆ. ಆನಂತರ ನೋಟ್ ಪ್ಯಾಡ್ ಓಪನ್ ಆದ ನಂತರ ಆಟೋಮೆಟಿಕ್ಲಿ ಕನ್ನಡಕ್ಕೆ ಅಲ್ಪನ ವಾಯ್ಸ್ ಬರುತ್ತೆ ನೋಡಿ. ಫೋಲ್ಡ್ ದ ವ್ಯೂ ಲಿಸ್ಟ್ ದಿಸ್ ಪಿ ಸಿ 2 of 9 ದಿಸ್ ಪಿ ಸಿ ವಿಂಡೋ ಐಟಮ್ಸ್ ವ್ಯೂ ಲಿಸ್ಟ್. ನೋಡಿ, ಇವಾಗ ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ದಿ ಡೌನ್ಲೋಡ್ಸ್ ರೋ ಡಾಕ್ಯುಮೆಂಟ್ಸ್ ರೋ 3 ಐಟಮ್ಸ್ ವ್ಯೂ ಲಿಸ್ಟ್. ಇವಾಗ ನೋಡಿ, ಡಬ್ಲ್ಯೂ ಲಿಸ್ಟ್ 1,63,000. ನೋಡಿ, ಇದು ನೋಟ್ ಪ್ಯಾಡ್ ಇದೆ ಕನ್ನಡದಲ್ಲಿ, ನಾನು ಓಪನ್ ಮಾಡ್ತೇನೆ ಇದನ್ನ. 1,63,600. ಕೇಳಿಸ್ಕೊಳ್ಳಿ. ಭಾರತದಲ್ಲಿ ಪ್ರಮುಖ ಬ್ಯಾಂಕ್ಗಳ ವಿಶೇಷತೆಗಳು. ನೋಡಿ, ಭಾರತದಲ್ಲಿ ಪ್ರಮುಖ ಬ್ಯಾಂಕ್ಗಳ ವಿಶೇಷತೆಗಳು, ಇದು ಕನ್ನಡದಲ್ಲಿ ಓದ್ತಾ ಇದೆ. ನೋಡಿ, ಮತ್ತೆ ಡೌನ್ ಲೋಡ್ ಕೀ ಪ್ರೆಸ್ ಮಾಡ್ತೀನಿ. ದೇಶದ ಮೊದಲ ವಾಣಿಜ್ಯ ಬ್ಯಾಂಕ್. 1,881. ನೋಡಿ, ನಂಬರ್ ಮಾತ್ರ ಇಂಗ್ಲಿಷ್ ಅಲ್ಲಿ ಓದ್ತಾ ಇದೆ, ಉಳಿದೆಲ್ಲ ಕನ್ನಡದಲ್ಲಿ ಓದ್ತಾ ಇದೆ. ಯಾಕಂದ್ರೆ ಆಗಲೇ ನಾವು ಅಲ್ಲಿ ಹೇಳಿದ್ನಲ್ಲ, ನಂಬರ್ಸ್ ಪಂಕ್ಚುಯೇಷನ್ ಮತ್ತೆ ನಂಬರ್ನ ಚೆಕ್ ಮಾಡ್ಕೊಂಡಿಲ್ಲ. ಸೊ ಆ ಕಾರಣಕ್ಕೆ ಚೆಕ್ ಮಾಡ್ಕೊಂಡ್ರೆ ಎಲ್ಲ ಕನ್ನಡದಲ್ಲಿ ಓದುತ್ತೆ. ಓಕೆ, ಸೊ ನೋಡಿ, ಇವಾಗ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತೀನಿ. ಕನ್ನಡದಲ್ಲಿ ಹಂಗೆ ಓದ್ತಾ ಇದೆ. ದೇಶದ ಮೊದಲ ಬ್ಯಾಂಕ್, ಬ್ಯಾಂಕ್ ಆಫ್ ಹಿಂದೂಸ್ತಾನ್. ನೋಡಿ, ಸೊ ಈ ರೀತಿ ಇದ ನಾವು ಲ್ಯಾಂಗ್ವೇಜ್ ಅನ್ನ ಕನ್ಫಿಗರ್ ಮಾಡ್ಕೊಂಡಂಗೆ ಆಯ್ತು. ಸೊ ಏನಾಗುತ್ತೆ ಅಂತಂದ್ರೆ, ಇಂಗ್ಲಿಷ್ ಬಂದಾಗ ಋಷಿ, ಕನ್ನಡ ಬಂದಾಗ ಅಲ್ಪನ. ಓಕೆ ಫ್ರೆಂಡ್ಸ್, ಸೊ ಇದಾಗಿತ್ತು ಇವತ್ತಿನ ಒಂದು ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದೇ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.